ಆತ್ಮೀಯ ವಿದ್ಯಾರ್ಥಿಗಳೇ, ಫಿಸಿಕ್ಸ್ ಪೀಪಲ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳೇ, 2021 ನೀಟ್ ಎಕ್ಸಾಮ್, ನಿಮ್ಮದು ಎಕ್ಸಾಮ್ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳ ಪ್ರಕಾರ ಬಯೋಲಜಿ ಮತ್ತು ಕೆಮಿಸ್ಟ್ರಿ ಮಾಡರೇಟ್ ಇತ್ತು ಸರ್ ಕ್ವಶನ್ ಪೇಪರು, ಆದರೆ ಫಿಸಿಕ್ಸ್ ಒಂದು ಸ್ವಲ್ಪ ಕಠಿಣವಾಗಿತ್ತು ಅಂತ ಹೇಳ್ತಾ ಇದ್ದರು. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಒಂದು ಸ್ವಲ್ಪ ನಾವು ಇಲ್ಲಿ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದೇವೆ. ಅಂದರೆ 2 ವರ್ಷದ ಮಾರ್ಕ್ಸು ಮತ್ತು ರ್ಯಾಂಕನ್ನು ಕಂಪೇರ್ ಮಾಡಿಬಿಟ್ಟು ಇದೊಂದು ಲಿಸ್ಟನ್ನು ರೆಡಿ ಮಾಡಿದೆ. ಅಂದರೆ ಈ ವರ್ಷ ಇಷ್ಟು ಮಾರ್ಕ್ಸ್ ಬಿದ್ದರೆ ಇಷ್ಟು ರ್ಯಾಂಕ್ ಬರುವ ಸಾಧ್ಯತೆಗಳು ಇರಬಹುದು ಅಂತ ಹೇಳಲಾಗಿದೆ ಅಷ್ಟೇ. ಇದೇ ಕರೆಕ್ಟ್ ಅಂತ ನಾವು ಹೇಳ್ತಾ ಇಲ್ಲ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ವೇರಿ ಆಗ್ಬೋದು. ಅರ್ಥ ಆಗ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ? ಜಸ್ಟ್ ಗೋ ಥ್ರೂ ಇಟ್ ಚಿಲ್ಡ್ರನ್, ಒಂದು ಸತಿ ನೋಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬರ್ತದೆ ಎಷ್ಟು ಮಾರ್ಕ್ಸ್ ಬಿದ್ದರೆ ರ್ಯಾಂಕಿಂಗ್ ರೇಂಜ್ ಎಷ್ಟು ಇರಬಹುದು ಅಂತ ನಿಮಗೆ ಒಂದು ಐಡಿಯಾ ಬರ್ತದೆ. ಇಸ್ ದಟ್ ಕ್ಲಿಯರ್ ಟು ಚಿಲ್ಡ್ರನ್? ಹಾಂ, ನಾನು ಹೇಳ್ತಾ ಇದ್ದೆ ನೋಡಿ, ಇದೇ ಫೈನಲ್ ಅಂತಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ವೇರಿ ಆಗ್ತಿರ್ತದೆ. ಇದು ಆಲ್ ಇಂಡಿಯಾ ರ್ಯಾಂಕಿಂಗ್, ಇದು ಕರ್ನಾಟಕ ರ್ಯಾಂಕಿಂಗ್ ಅಲ್ಲ, ಆಲ್ ಇಂಡಿಯಾ ರ್ಯಾಂಕಿಂಗ್ ಓನ್ಲಿ. ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್.